ಕೊರೋನಾಗೆ ಔಷಧಿ ಬಂದಿದೆ ಕೊರೋನಾಗೆ ಔಷಧಿ ಬಂದಿದೆ ಅನ್ನೋದು ನಮಗೆ ಕೋಟಿ ರೂಪಾಯಿ ಕೊಟ್ಟಷ್ಟೇ ಹರ್ಷ ನೀಡುತ್ತೆ ಅಲ್ಲವೇ ಯಾಕಂದ್ರೆ ನಾವು ಬದುಕಿದ್ರೆ ತಾನೇ ನಮ್ಮ ಆಸ್ತಿ ಐಶ್ವರ್ಯ ಸಂಪತ್ತು ಅನುಭವಿಸಲು ಸಾಧ್ಯ 2019 ರಲ್ಲಿ ಚೀನಾದ ವುಹಾನ್ ಪ್ರಾಂತ್ಯದಲ್ಲಿ ಕಾಣಿಸಿಕೊಂಡ ಈ ವೈರಸ್ ಈಗ ಜಗತ್ತಿನಾದ್ಯಂತ ಹರಡಿ ಮರಣ ಮೃದಂಗ ಬಾರಿಸುತ್ತಿದೆ ಕೊರೋನಾ ಬಂದರೆ ಅವರನ್ನು ಕೈದಿಗಳಂತೆ ಬಂಧಿಸಿ ಪ್ರತ್ಯೇಕವಾಗಿ ಇರಿಸಿ ಚಿಕಿತ್ಸೆ ನೀಡಲಾಗುತ್ತದೆ ಅವರನ್ನು ಭೇಟಿ ಮಾಡುವುದಿರಲಿ ಅವರು ಸತ್ತರೆ ಅವರ ದೇಹವನ್ನು ಸಂಬಂಧಿಕರಿಗೆ ಕೊಡದೆ ಸರ್ಕಾರವೇ ಸಂಸ್ಕಾರ ಮಾಡುತ್ತಿದೆ ಇನ್ನು ಕೊರೋನಾ ಪೀಡಿತ ವ್ಯಕ್ತಿಯ ಮನೆ ಮತ್ತು ರಸ್ತೆಯನ್ನು ಸೀಲ್ ಡೌನ್ ಮಾಡಿ ಇಡಿ ರಸ್ತೆಯ ಜನ ಇವರನ್ನು ಶಪಿಸುವಂತೆ ಅವಮಾನ ಎದುರಿಸಬೇಕಾಗುತ್ತದೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೊರೋನಾ ಇಡಿ ಜಗತ್ತನ್ನೇ ಅಪೋಷಣೆಗೆ ತೆಗೆದುಕೊಂಡು ಬಿಡುತ್ತೇನೋ ಎಂಬ ಆಲೋಚನೆ ನಮ್ಮಲ್ಲಿ ನಡುಕ ಹುಟ್ಟಿಸುತ್ತದೆ ಈ ಕೊರೋನಾ ವೈರಸ್ ಆರ್ಥಿಕವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಬಲವಾದ ಹೊಡೆತ ನೀಡುತ್ತಿದೆ ಹಾಗಾಗಿಯೇ ಕೊರೋನಾಕ್ಕೆ ಔಷಧಿ ಬಂದಿದೆ ಎಂದರೆ ಎಲ್ಲರ ಕಿವಿ ನಿಮಿರುತ್ತದೆ ಈ ಔಷಧಿ ಕಂಡುಹಿಡಿಯಲು ಜಗತ್ತಿನಾದ್ಯಂತ ಫಾರ್ಮಸಿ ಕಂಪನಿಗಳು ಹಗಲು ರಾತ್ರಿ ಎಂದೆನಿಸದೆ ಹೋರಾಟ ಮಾಡುತ್ತಿದೆ ಯಾಕಂದ್ರೆ ಜೀವರಕ್ಷಕ ಔಷಧಿ ತಯಾರಿಸುವ ಜವಾಬ್ದಾರಿ ಒಂದು ಕಡೆ ಆದರೆ ಇದರಿಂದ ಬರುವ ಕೋಟಿ ಕೋಟಿ ಆದಾಯದ ಆಶಯ ಇನ್ನೊಂದು ಕಡೆ ಇದೇನಪ್ಪ ಕೊರೋನಾಗೆ ಔಷಧಿ ಬಂದಿದೆ ಎಂದು ಹೇಳಿ ಬೇರೆಲ್ಲ ವಿಚಾರ ಪ್ರಸ್ತಾಪಿಸಿದ್ದಾರೆ ಅಂದುಕೊಳ್ಳುತ್ತೀರಾ ಖಂಡಿತವಾಗಿಯೂ ಕೊರೋನಾಗೆ ಔಷಧಿ ಇದೆ ಅದನ್ನು ನೀವು ಬಳಸಿದ್ರೆ ನಿಮಗೆ ಕೊರೋನಾ ಬರೋದೇ ಇಲ್ಲ ಅದನ್ನು ಹೇಳೋಕ್ಕೂ ಮುಂಚೆ ಕೊರೋನಾ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಕೊರೋನಾ ಅಂದ್ರೆ ಅದು ಒಂದು ವೈರಸ್ ನಿಮಗೆ ಗೊತ್ತಾ ಈ ವೈರಸ್ ಬಹಳ ದುರ್ಬಲ ಇದಕ್ಕೆ ಸುರಕ್ಷಿತ ಕೋಟೆ ಇರೋಲ್ಲ ಇದು ಹೆಚ್ಚು ಬಿಸಿಯನ್ನಾಗಲಿ ಕ್ಷಾರವನ್ನಾಗಲಿ ಹುಳಿಯನ್ನಾಗಲಿ ತಡೆದುಕೊಳ್ಳಲ್ಲ ಇದು ಸ್ವತಂತ್ರವಾಗಿ ಬದುಕಲಾರದು ಇದಕ್ಕೆ ತನ್ನ ಸುತ್ತಲೂ ಜೊಲ್ಲಿನ ರಕ್ಷಣೆ ಇಲ್ಲದಿದ್ರೆ ನಾಶವಾಗಿ ಹೋಗಿಬಿಡುತ್ತೆ ಜೊಲ್ಲಿನ ಮೂಲಕ ಹರಡುತ್ತಾ ನಮ್ಮ ಬಾಯಿ ಕಣ್ಣು ಅಥವಾ ಮೂಗಿನಿಂದ ಪ್ರವೇಶ ಮಾಡುವ ಕೊರೋನಾ ನೇರವಾಗಿ ಶ್ವಾಸಕೋಶಕ್ಕೆ ನುಗ್ಗಿಬಿಡಲ್ಲ ಮೊದಲಿಗೆ ನಮ್ಮ ಗಂಟಲಿನಲ್ಲಿ ಆಶ್ರಯ ಪಡೆದು ನಮ್ಮದೇ ಜೀವಕೋಶಗಳಲ್ಲಿನ ಡಿಎನ್ಎ ಬಳಸಿ ಸಂತಾನವೃದ್ಧಿ ಮಾಡುತ್ತದೆ ಆನಂತರ ನಿಧಾನವಾಗಿ ನಮ್ಮ ಶ್ವಾಸಕೋಶಕ್ಕೆ ಪ್ರವೇಶಿಸಿ ತನ್ನ ಸಾಮ್ರಾಜ್ಯ ಸ್ಥಾಪಿಸುತ್ತದೆ ಕೊನೆಗೆ ನಮ್ಮನ್ನೇ ಬಲಿ ತೆಗೆದುಕೊಳ್ಳುತ್ತದೆ ಇದಿಷ್ಟು ಕೊರೋನಾದ ಬಯೋಡೇಟಾ ಇನ್ನು ಕೊರೋನಾ ಪೀಡಿತರಿಗೆ ಆಸ್ಪತ್ರೆಯಲ್ಲಿ ಯಾವ ಚಿಕಿತ್ಸೆ ನೀಡುತ್ತಾರೆ ಬನ್ನಿ ನೋಡೋಣ ಕೊರೋನಾ ಸೋಂಕಿತರ ದಿನಚರಿ ಹೀಗಿದೆ ಅವರಿಗೆ ಪ್ರತಿದಿನ 1000 ಮಿಲಿಗ್ರಾಂ ವಿಟಮಿನ್ ಸಿ ನೀಡುತ್ತಾರೆ ನೆನಪಿರಲಿ ವಿಟಮಿನ್ ಸಿ ನಿಂಬೆಯಲ್ಲಿ ಹೇರಳವಾಗಿ ದೊರೆಯುತ್ತದೆ ಅವರಿಗೆ ಪ್ರತಿದಿನ ವಿಟಮಿನ್ ಇ ನೀಡಲಾಗುತ್ತದೆ ಈ ವಿಟಮಿನ್ ಇ ವೆಜಿಟೇಬಲ್ ಆಯಿಲ್ ಬಾದಾಮಿ ಕಡಲೆಕಾಯಿ ಬೀಜದಲ್ಲಿಯೂ ಯಥೇಚ್ಛವಾಗಿ ಸಿಗುತ್ತದೆ ಕೊರೋನಾ ಪೀಡಿತರಿಗೆ ಬೆಳಿಗ್ಗೆ 10 ರಿಂದ 11 ರವರೆಗೆ ಸೂರ್ಯನ ಬಿಸಿಲಿನಲ್ಲಿ ನಿಲ್ಲಲು ಹೇಳಲಾಗುತ್ತದೆ ಅವರು ದಿನಕ್ಕೆ ಒಂದು ಮೊಟ್ಟೆ ತಿನ್ನಬೇಕು ಮೊಟ್ಟೆ ತಿನ್ನೋಲ್ಲ ಅನ್ನೋದಾದ್ರೆ ಕಾಳುಗಳನ್ನು ತಿನ್ನಲಡ್ಡಿ ಇಲ್ಲ ಆದರೆ ಪ್ರತಿದಿನ 8 ಗಂಟೆಗಳ ಕಾಲ ನಿದ್ರೆ ಕಡ್ಡಾಯ ದೇಹದ ಉಷ್ಣತೆ ಕಾಪಾಡಲು ಪ್ರತಿದಿನ 7 ಲೀಟರ್ ಬಿಸಿ ನೀರು ಕುಡಿಯಬೇಕು ಇದು ಪ್ರತಿ ಜೀವಕೋಶಕ್ಕೆ ನೀಡುವ ಸ್ನಾನ ಆಗಿದೆ ಯಾವುದೇ ಕಾರಣಕ್ಕೂ ಹಳೆ ಆಹಾರ ತಿನ್ನಬಾರದು ಪ್ರತಿ ಬಾರಿ ಊಟ ಮಾಡುವ ಮೊದಲು 20 ಸೆಕೆಂಡುಗಳ ಕಾಲ ಚೆನ್ನಾಗಿ ಕೈಗಳನ್ನು ಸಾಬೂನಿನಿಂದ ತೊಳೆಯಬೇಕು ಎಲ್ಲಕ್ಕೂ ಮುಖ್ಯವಾಗಿ ಪ್ರತಿ 6 ಗಂಟೆಗೆ ಒಮ್ಮೆ ಬಿಸಿ ನೀರಿನಲ್ಲಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮುಕ್ಕಳಿಸಬೇಕು ಕೊರೋನಾ ವೈರಸ್ನ ಪಿಎಚ್ 5.5 ರಿಂದ 8.5 ರವರೆಗೆ ಇರುತ್ತದೆ ಆದ್ದರಿಂದ ಕೊರೋನಾ ವೈರಸ್ ಅನ್ನು ಸೋಲಿಸಲು ವೈರಸ್ನ ಪಿಎಚ್ ಮಟ್ಟಕ್ಕಿಂತ ಹೆಚ್ಚಿನ ಕ್ಷಾರೀಯ ಆಹಾರವನ್ನು ಸೇವಿಸಬೇಕು ಹಾಗಾಗಿ ಬೆಳ್ಳುಳ್ಳಿ ಮಾವು ಕಿತ್ತಳೆ ಮೂಸಂಬಿ ಅನಾನಸ್ ಇವುಗಳನ್ನು ತಿನ್ನಬೇಕು 100ಕ್ಕೆ 95 ಜನರಿಗೆ ಈ ಚಿಕಿತ್ಸೆಯಿಂದಲೇ ಕೊರೋನಾ ವಾಸಿಯಾಗಿದೆ ಸ್ನೇಹಿತರೆ ಇದರಲ್ಲಿ ಯಾವುದಾದರೂ ರಾಕೆಟ್ ಸೆನ್ಸ್ ಇದೆಯಾ ನಾವು ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಪಾಲಿಸಿ ಕೊರೋನಾ ನಮ್ಮನ್ನು ಪ್ರವೇಶಿಸೋಕೆ ಆಗದಂತೆ ತಡೆಯಬಹುದು ನಾವು ಸ್ವಲ್ಪ ಎಚ್ಚರವಹಿಸಿದರೆ ಸಾಕು ಚೈನಾ ವೈರಸ್ ಕೊರೋನಾ ಹೇಡಿಯಂತೆ ನಮಗೆ ಶರಣಾಗುತ್ತದೆ ಹಾಗಿದ್ರೆ ನಾವು ಏನು ಮಾಡಬೇಕು ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಚವನಪ್ರಾಶ ಅಶ್ವಗಂಧ ಅಥವಾ ಇದಕ್ಕೆ ತತ್ಸಮಾನ ಔಷಧಿ ಸೇವಿಸಿ ಇದು ಯಾವುದೇ ಆಯುರ್ವೇದದ ಔಷಧಿ ಅಂಗಡಿಯಲ್ಲಿ ದೊರೆಯುತ್ತದೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮಗೆ ಕೊರೋನಾ ಇಲ್ಲದಿದ್ರೂ ಸಹ ಕೊರೋನಾ ರೋಗಿಗಳಿಗೆ ಹೇಳಿರುವ ಆಹಾರ ಮತ್ತು ಶಿಸ್ತನ್ನು ದೈನಂದಿನವಾಗಿ ಆಚರಿಸಿ ಇದರಿಂದ ನೀವು ಶೇಕಡಾ 97 ರಷ್ಟು ಸುರಕ್ಷಿತ ಆಗಿ ಬಿಡುತ್ತೀರಾ ಹಾಗಾಗಿಯೂ ನಿಮಗೆ ಸ್ವಲ್ಪ ಗಂಟಲು ತುರಿಕೆ ಬಂದರೆ ಅದು ನಿಲ್ಲುವವರೆಗೂ ಬಿಸಿ ನೀರಿಗೆ ಉಪ್ಪು ಬೆರೆಸಿ 2 ಗಂಟೆಗೆ ಒಮ್ಮೆ ಗಾರ್ಗಲಿಂಗ್ ಮಾಡಿ ನಿಮ್ಮ ಗಂಟಲು ಒಣಗಲು ಶುರು ಆದ್ರೆ ಅದು ಸರಿ ಹೋಗುವವರೆಗೂ ದಿನಕ್ಕೆ 7 ರಿಂದ 8 ಲೀಟರ್ ಬಿಸಿ ಬಿಸಿ ನೀರು ಕುಡಿಯಿರಿ ಕೆಮ್ಮು ಅಥವಾ ನೆಗಡಿ ಬಂದರೆ 2 ಗಂಟೆಗೆ ಒಮ್ಮೆಯಂತೆ ನೀರಿನ ಆವಿಯಿಂದ ಉಸಿರಾಡಿ ಇದರಿಂದ ಅಕಸ್ಮಾತ್ ಕೊರೋನಾ ನಮ್ಮನ್ನ ಪ್ರವೇಶಿಸಿದ್ರೂ ಸಹ 48 ಗಂಟೆ ಒಳಗೆ ಅದನ್ನು ಹತೋಟಿಗೆ ತರಬಹುದು
ಹಾ, ಇದನ್ನು ಮೀರಿ ಚಳಿ ಜ್ವರ ಉಸಿರಾಟದ ತೊಂದರೆ ಬಂದರೆ ಮಾತ್ರ ಕಡೆಗಣಿಸದೆ ಆಸ್ಪತ್ರೆಗೆ ಹೋಗಬೇಕು. ಇದರ ರಿಸ್ಕ್ ಕೇವಲ 3% ಮಾತ್ರ. ಕೊರೋನಾ ಲಸಿಕೆ ಯಾವಾಗ ಬರುತ್ತೋ ಏನೋ, ಆದರೆ ಕೊರೋನಾ ಮಣಿಸೋಕೆ ಇಂದಿನಿಂದಲೇ ಶುರು ಮಾಡಿ.